ಓಂ ಶಾಂತಿ. ಇಂದಿನ ಮುರುಳಿಯ ದಿನಾಂಕ 23/2022. ಪ್ರಾತಃ ಮುರುಳಿ ಅವ್ಯಕ್ತ ಬಾಬ್ದಾದರವರ ಅವ್ಯಕ್ತ ಮಹಾವಾಕ್ಯ. ರಿವೈಸ್ ದಿನಾಂಕ 1/3/1990. ಮಧುವನ. ಬ್ರಾಹ್ಮಣ ಜೀವನದ ಫೌಂಡೇಶನ್ ದಿವ್ಯ ಬುದ್ಧಿ ಹಾಗೂ ಆತ್ಮಿಕ ದೃಷ್ಟಿ. ಇಂದು ದಿವ್ಯ ಬುದ್ಧಿ ವಿದಾತ ಮತ್ತು ಆತ್ಮಿಕ ದೃಷ್ಟಿದಾತ ಬಾಪ್ದಾದ ನಾಲ್ಕಾರು ಕಡೆಯ ದಿವ್ಯ ಬುದ್ಧಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುವ ಮಕ್ಕಳನ್ನು ನೋಡುತ್ತಿದ್ದಾರೆ. ಪ್ರತಿಯೊಬ್ಬ ಬ್ರಾಹ್ಮಣ ಮಗುವಿಗೆ ಇವೆರಡೂ ವರದಾನಗಳು ಬ್ರಾಹ್ಮಣ ಜನ್ಮದಿಂದಲೇ ಪ್ರಾಪ್ತಿಯಾಗಿವೆ. ದಿವ್ಯ ಬುದ್ಧಿ ಮತ್ತು ಆತ್ಮಿಕ ದೃಷ್ಟಿ ಇವು ಎಲ್ಲರಿಗೂ ಜನ್ಮಸಿದ್ಧ ಅಧಿಕಾರದಲ್ಲಿ ಲಭಿಸಿವೆ. ಈ ವರದಾನವು ಬ್ರಾಹ್ಮಣ ಜೀವನದ ಫೌಂಡೇಶನ್ ಆಗಿದೆ. ಜೀವನ ಪರಿವರ್ತನೆ ಅಥವಾ ಮರುಜೀವ ಜನ್ಮ ಇವೆರಡೂ ಪ್ರಾಪ್ತಿಗಳಿಗೆ ಬ್ರಾಹ್ಮಣ ಜೀವನ ಎಂದು ಹೇಳಲಾಗುತ್ತದೆ. ಹಿಂದಿನ ಜೀವನ ಹಾಗೂ ವರ್ತಮಾನ ಬ್ರಾಹ್ಮಣ ಜೀವನ ಎರಡರ ಅಂತರವು ಇವೆರಡೂ ಮಾತುಗಳದೇ ಆಗಿದೆ. ಇವೆರಡೂ ಮಾತುಗಳ ಮೇಲೆ ಸಂಗಮಯುಗಿ ಪುರುಷಾರ್ಥಿಗಳಿಗೆ ಅಂಕಗಳು ಸಿಗುತ್ತವೆ. ಇವೆರಡೂ ಮಾತುಗಳನ್ನು ಯಾರು ಸದಾ ಪ್ರತಿ ಸಂಕಲ್ಪದಲ್ಲಿ ಮಾತಿನಲ್ಲಿ ಕರ್ಮದಲ್ಲಿ ಎಷ್ಟು ಉಪಯೋಗಿಸುವರೋ ಅಷ್ಟೇ ಮೊದಲಿನ ನಂಬರನ್ನು ಪಡೆಯುತ್ತಾರೆ. ಆತ್ಮಿಕ ದೃಷ್ಟಿ, ದೃಷ್ಟಿಯಿಂದ ವೃತ್ತಿ, ವೃತ್ತಿಯಿಂದ ಕೃತಿ ಸ್ವತಃ ಬದಲಾವಣೆಯಾಗುತ್ತದೆ. ದಿವ್ಯ ಬುದ್ಧಿಯ ಮೂಲಕ ಸ್ವಯಂನ ಪ್ರತಿ, ಸೇವೆಯ ಪ್ರತಿ, ಬ್ರಾಹ್ಮಣ ಪರಿವಾರದ ಸಂಬಂಧ ಸಂಪರ್ಕದ ಪ್ರತಿ, ಸದಾ ಮತ್ತು ಸ್ವತಃ ಪ್ರತಿಯೊಂದು ಮಾತಿಗಾಗಿ ನಿರ್ಣಯವು ಯಥಾರ್ಥವಾಗಿರುತ್ತದೆ. ಮತ್ತು ಎಲ್ಲಿ ದಿವ್ಯ ಬುದ್ಧಿಯ ಮೂಲಕ ಯಥಾರ್ಥ ನಿರ್ಣಯವಿರುವುದೋ ಅಲ್ಲಿ ನಿರ್ಣಯದ ಆಧಾರದ ಮೇಲೆ ಸ್ವಯಂ, ಸೇವೆ, ಸಂಬಂಧ, ಸಂಪರ್ಕವು ಯಥಾರ್ಥ ಶಕ್ತಿಶಾಲಿಯಾಗಿ ಬಿಡುತ್ತದೆ. ಮೂಲ ಮಾತಿಯಾಗಿದೆ ದೃಷ್ಟಿ ಮತ್ತು ದಿವ್ಯ ಬುದ್ಧಿ. ಇಂದು ಬಾಪ್ದಾದ ಎಲ್ಲಾ ಮಕ್ಕಳ ದಿವ್ಯ ಬುದ್ಧಿಯನ್ನು ಪರಿಶೀಲನೆ ಮಾಡುತ್ತಿದ್ದರು. ಎಲ್ಲದಕ್ಕಿಂತ ಮೊದಲು ದಿವ್ಯ ಬುದ್ಧಿಯ ಮೊದಲ ಪರಿಶೀಲನೆ ಎಂದರೆ ಅವರು ಸದಾ ತಂದೆಯನ್ನು, ತನ್ನನ್ನು ಮತ್ತು ಪ್ರತಿಯೊಬ್ಬ ಬ್ರಾಹ್ಮಣ ಆತ್ಮನನ್ನು ಅವರು ಯಾರಾಗಿದ್ದಾರೆಯೋ, ಹೇಗಿದ್ದಾರೆಯೋ ಹಾಗೆಯೇ ಅರಿತುಕೊಂಡು ಆ ರೂಪದಲ್ಲಿ ತಂದೆಯಿಂದ ಎಷ್ಟು ತೆಗೆದುಕೊಳ್ಳಬೇಕೋ ಆ ಅಧಿಕಾರವನ್ನು ಸದಾ ಪ್ರಾಪ್ತಿ ಮಾಡಿಕೊಳ್ಳುತ್ತಾ ಇರುತ್ತಾರೆ. ತಂದೆಯು ಏನನ್ನು ಮಾಡಿದ್ದಾರೆಯೋ, ಸೇವೆಗೆ ನಿಮಿತ್ತವಾಗಿಟ್ಟಿದ್ದಾರೆಯೋ, ತಂದೆಯು ಯಾವ ಬ್ರಾಹ್ಮಣ ಜೀವನದ ವಿಶೇಷತೆಗಳು ಹಾಗೂ ದಿವ್ಯ ಗುಣಗಳನ್ನು ನೀಡಿದ್ದಾರೆಯೋ, ಹೇಗೆ ನಿಮಿತ್ತ ಮಾಡಿದ್ದಾರೆಯೋ ಅದೇ ರೂಪದಿಂದ ತಮ್ಮನ್ನು ತಾವು ಅರಿತುಕೊಂಡು ಅದರಂತೆ ತನ್ನನ್ನು ಮುಂದುವರಿಸಿಕೊಳ್ಳುವುದು. ಇದಕ್ಕೆ ತಂದೆಯನ್ನು, ಸ್ವಯಂನ್ನು ಮತ್ತು ಬ್ರಾಹ್ಮಣ ಆತ್ಮರನ್ನು ಯಾರಾಗಿದ್ದಾರೆಯೋ, ಹೇಗಿದ್ದಾರೆಯೋ ಹಾಗೆಯೇ ಅರಿತು ಮುಂದುವರಿಸುವುದೆಂದು ಹೇಳಲಾಗುತ್ತದೆ. ದಿವ್ಯ ಬುದ್ಧಿಯ ಮೊದಲ ಪರಿಶೀಲನೆಯಾಗಿದೆ. ದಿವ್ಯ ಬುದ್ಧಿ ಅಂದರೆ ಪವಿತ್ರ ಹಂಸ ಬುದ್ಧಿ. ಹಂಸ ಎಂದರೆ ಸ್ವಚ್ಛತೆ. ಹಾಲು ಮತ್ತು ನೀರನ್ನು ಹಾಗೂ ಕಲ್ಲು ಮತ್ತು ಮುತ್ತನ್ನು ಗುರುತಿಸಿ ಮುತ್ತುಗಳನ್ನೇ ಗ್ರಹಿಸುವರು. ಇದು ಕಲ್ಲು, ಇದು ಮುತ್ತಾಗಿದೆ ಎಂಬುದು ತಿಳಿದಿರುತ್ತದೆ. ಆದರೆ ಕಲ್ಲನ್ನು ಧಾರಣೆ ಮಾಡಿಕೊಳ್ಳುವುದಿಲ್ಲ. ಆದ್ದರಿಂದ ಹೋಲಿ ಹಂಸವು ಸಂಗಮಯುಗಿ ಜ್ಞಾನಸ್ವರೂಪ ವಿದ್ಯಾದೇವಿ ಸರಸ್ವತಿಯ ವಾಹನವಾಗಿದೆ. ತಾವೆಲ್ಲರೂ ಜ್ಞಾನಸ್ವರೂಪರಾಗಿದ್ದೀರಿ, ಆದ್ದರಿಂದ ವಿದ್ಯಾಪತಿ ಅಥವಾ ವಿದ್ಯಾದೇವಿಯರಾಗಿದ್ದೀರಿ. ಈ ವಾಹನವು ದಿವ್ಯ ಬುದ್ಧಿಯ ಸಂಕೇತವಾಗಿದೆ. ತಾವೆಲ್ಲ ಬ್ರಾಹ್ಮಣರು ಬುದ್ಧಿಯೋಗದ ಮೂಲಕ ಮೂರೂ ಲೋಕದ ಪರ್ಯಟನೆ ಮಾಡುತ್ತೀರಿ. ಬುದ್ಧಿಗೂ ವಾಹನವೆಂದು ಹೇಳುತ್ತಾರೆ. ಈ ದಿವ್ಯ ಬುದ್ಧಿಯ ವಾಹನವು ಎಲ್ಲಾ ವಾಹನಗಳಿಗಿಂತಲೂ ತೀವ್ರಗತಿಯದಾಗಿದೆ. ದಿವ್ಯ ಬುದ್ಧಿಗೆ ಬುದ್ಧಿಬಲವೆಂದು ಹೇಳಲಾಗುತ್ತದೆ. ಏಕೆಂದರೆ ಬುದ್ಧಿಬಲದ ಮೂಲಕವೇ ತಂದೆಯಿಂದ ಸರ್ವಶಕ್ತಿಗಳನ್ನು ಗ್ರಹಿಸಬಲ್ಲಿರಿ. ಆದ್ದರಿಂದ ಬುದ್ಧಿಬಲವೆಂದು ಹೇಳಲಾಗುತ್ತದೆ. ಹೇಗೆ ವೈಜ್ಞಾನಿಕ ಬಲವಿದೆ, ವೈಜ್ಞಾನಿಕ ಬಲದಿಂದ ಹದ್ದಿನ ಎಷ್ಟೊಂದು ಚಮತ್ಕಾರಗಳನ್ನು ತೋರಿಸುತ್ತಾರೆ. ಕೆಲವು ಮಾತುಗಳು ಯಾವುದು ಇಂದು ಮಾನವನಿಗೆ ಅಸಂಭವವೆನಿಸುತ್ತದೆಯೋ ಅದನ್ನು ಸಂಭವ ಮಾಡಿ ತೋರಿಸುತ್ತಾರೆ. ಆದರೆ ಅದು ವಿನಾಶಿ ಬಲವಾಗಿದೆ. ವಿಜ್ಞಾನವು ಬುದ್ಧಿಬಲವಾಗಿದೆ, ಆದರೆ ದಿವ್ಯ ಬುದ್ಧಿಬಲ ಅಲ್ಲ, ಸಾಂಸಾರಿಕ ಬುದ್ಧಿಯಾಗಿದೆ. ಆದ್ದರಿಂದ ಈ ಸಂಸಾರದ ಪ್ರತಿ ಅಂದರೆ ವಿಶ್ವ ಪ್ರಕೃತಿಯ ಪ್ರತಿಯಾಗಿಯೇ ಆಲೋಚಿಸಬಲ್ಲರು ಮತ್ತು ಮಾಡಬಲ್ಲರು. ನಿಮ್ಮ ಬುದ್ಧಿಯ ಬಲವು ಮಾಸ್ಟರ್ ಸರ್ವಶಕ್ತಿವಂತರನ್ನಾಗಿ ಮಾಡುತ್ತದೆ.
ಪರಮಾತ್ಮನ ಪರಿಚಯ, ಪರಮಾತ್ಮ ಮಿಲನ, ಪರಮಾತ್ಮ ಪ್ರಾಪ್ತಿಯ ಅನುಭೂತಿ ಮಾಡಿಸುತ್ತದೆ. ದಿವ್ಯ ಬುದ್ಧಿಯು ಏನು ಬೇಕೋ ಹೇಗೆ ಬೇಕೋ ಅಸಂಭವವನ್ನೂ ಸಹ ಸಂಭವ ಮಾಡುವಂಥದ್ದಾಗಿದೆ. ದಿವ್ಯ ಬುದ್ಧಿಯ ಮೂಲಕ ಪ್ರತಿ ಕರ್ಮದಲ್ಲಿ ಪರಮಾತ್ಮನ ಪ್ರೀತಿ ಅಂದರೆ ಪವಿತ್ರ ಪ್ರೇರಣೆಯನ್ನು ಅನುಭವ ಮಾಡಿ ಪ್ರತಿ ಕರ್ಮದಲ್ಲಿ ಸಫಲತೆಯ ಅನುಭವ ಮಾಡಬಲ್ಲಿರಿ. ದಿವ್ಯ ಬುದ್ಧಿಗೆ ಯಾವುದೇ ಮಾಯೆಯ ಯುದ್ಧಕ್ಕೆ ಸೋಲನ್ನುಂಟು ಮಾಡಿಸುವ ಶಕ್ತಿ ಇದೆ. ಎಲ್ಲಿ ಪರಮಾತ್ಮ ಪ್ರೇರಣೆ ಇರುವುದೋ, ಪವಿತ್ರ ಪ್ರೇರಣೆ ಇರುವುದೋ, ಕಲಬೆರಕೆ ಇರುವುದಿಲ್ಲವೋ ಅಲ್ಲಿ ಮಾಯೆಯ ಪ್ರೇರಣೆ ಅಥವಾ ಯುದ್ಧವು ಅಸಂಭವವಾಗಿದೆ. ಮಾಯೆಯು ಬರುವುದಂತೂ ಬಿಟ್ಟು ಬಿಡಿ ಸ್ಪರ್ಶಿಸುವುದಕ್ಕೂ ಸಾಧ್ಯವಿಲ್ಲ. ಮಾಯೆಯು ದಿವ್ಯ ಬುದ್ಧಿಯ ಮುಂದೆ ಸಫಲತೆಯ ವರಮಾಲೆಯಾಗಿ ಬಿಡುತ್ತದೆ, ಮಾಯೆಯಾಗಿರುವುದಿಲ್ಲ. ಹೇಗೆ ದ್ವಾಪರದ ರಜೋಗುಣಿ ಋಷಿ ಮುನಿ ಆತ್ಮರು ಹುಲಿಯನ್ನೂ ಸಹ ತಮ್ಮ ಶಕ್ತಿಯಿಂದ ಶಾಂತವನ್ನಾಗಿ ಮಾಡಿಬಿಡುತ್ತಿದ್ದರಲ್ಲವೇ? ಹುಲಿಯು ಜೊತೆಗಾರನಾಗಿ ಬಿಡುತ್ತಿತ್ತು, ವಾಹನವಾಗಿ ಬಿಡುತ್ತಿತ್ತು, ಆಟಿಕೆಯಾಗುತ್ತಿತ್ತು, ಪರಿವರ್ತನೆಯಾಗಿ ಬಿಡುತ್ತದೆ ಅಲ್ಲವೇ? ಅಂದಾಗ ತಾವು ಸತೋಪ್ರಧಾನರು, ಮಾಸ್ಟರ್ ಸರ್ವಶಕ್ತಿವಂತರು, ದಿವ್ಯ ಬುದ್ಧಿ ವರದಾನಿಗಳ ಮುಂದೆ ಮಾಯೆಯು ಎಷ್ಟು ಮಾತ್ರ? ಮಾಯೆಯು ಶತ್ರುವಿನಿಂದ ಪರಿವರ್ತನೆಯಾಗಲು ಸಾಧ್ಯವಿಲ್ಲವೇ? ದಿವ್ಯ ಬುದ್ಧಿಯ ಬಲವು ಅತಿ ಶ್ರೇಷ್ಠ ಬಲವಾಗಿದೆ. ಕೇವಲ ಇದನ್ನು ಉಪಯೋಗಿಸಿರಿ. ಎಂತಹ ಸಮಯವು ಅಂತಹ ವಿಧಿಯಿಂದ ಉಪಯೋಗಿಸಿರಿ. ಆಗ ಸರ್ವಸಿದ್ಧಿಗಳು ತಮ್ಮ ಅಂಗೈಯಲ್ಲಿರುತ್ತವೆ. ಸಿದ್ಧಿಯು ಯಾವುದೇ ದೊಡ್ಡ ಮಾತಲ್ಲ, ಕೇವಲ ದಿವ್ಯ ಬುದ್ಧಿಯ ಚಳಕವಾಗಿದೆ. ಹೇಗೆ ಇತ್ತೀಚಿನ ಜಾದೂಗಾರರು ಕೈಚಳಕವನ್ನು ತೋರಿಸುತ್ತಾರಲ್ಲವೇ, ಈ ದಿವ್ಯ ಬುದ್ಧಿಯ ಚಳಕವು ಸರ್ವಸಿದ್ಧಿಗಳನ್ನು ಅಂಗೈಯಲ್ಲಿ ತಂದು ಬಿಡುತ್ತದೆ. ತಾವೆಲ್ಲ ಬ್ರಾಹ್ಮಣ ಆತ್ಮರು ಸರ್ವಸಿದ್ಧಿಗಳನ್ನು ಪ್ರಾಪ್ತಿ ಮಾಡಿಕೊಂಡಿದ್ದೀರಿ. ಆದರೆ ದಿವ್ಯ ಸಿದ್ಧಿಗಳು ಸಾಧಾರಣವಲ್ಲ. ಆದ್ದರಿಂದ ತಮ್ಮ ಮೂರ್ತಿಗಳ ಮೂಲಕ ಇಂದಿಗೂ ಸಹ ಭಕ್ತರು ಸಿದ್ಧಿಯನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಹೋಗುತ್ತಾರೆ. ನೀವು ಸಿದ್ಧಿ ಸ್ವರೂಪರಾಗಿದ್ದೀರಿ. ಆದ್ದರಿಂದಲೇ ಭಕ್ತರು ತಮ್ಮಿಂದ ಬೇಡಲು ಹೋಗುತ್ತಾರೆ. ಅಂದ ಮೇಲೆ ದಿವ್ಯ ಬುದ್ಧಿಯ ಚಮತ್ಕಾರವೇನೆಂಬುದನ್ನು ತಿಳಿದುಕೊಂಡಿರ? ದಿವ್ಯ ಬುದ್ಧಿಯ ಚಮತ್ಕಾರವು ಸ್ಪಷ್ಟವಾಯಿತಲ್ಲವೇ? ಆದರೆ ಇಂದು ಏನು ನೋಡಿರಬಹುದು, ಏನನ್ನು ನೋಡಿರಬಹುದು? ಟೀಚರ್ಸ್ ಹೇಳುವಿರಾ? ನಿಮಿತ್ತ ಶಿಕ್ಷಕಿಯರಂತೂ ತಂದೆಯ ಸಮಾನ ಮಾಸ್ಟರ್ ಶಿಕ್ಷಕರಾಗಿ ಬಿಟ್ಟಿದ್ದೀರಲ್ಲವೇ? ಟೀಚರ್ ಎಂದರೆ ಪ್ರತಿ ಸಂಕಲ್ಪ, ಮಾತು ಮತ್ತು ಪ್ರತಿ ಸೆಕೆಂಡ್ ಸೇವೆಯಲ್ಲಿ ಉಪಸ್ಥಿತರು. ಇಂತಹ ಸೇವಾಧಾರಿಗಳಿಗೆ ಬಾಪ್ದಾದರವರು ಟೀಚರ್ ಎಂದು ಹೇಳುತ್ತಾರೆ. ಪ್ರತಿ ಸಮಯ ವಾಣಿಯ ಮೂಲಕ ಸೇವೆಯನ್ನಂತೂ ಮಾಡಲು ಸಾಧ್ಯವಿಲ್ಲ, ಸುಸ್ತಾಗಿ ಬಿಡುತ್ತೀರಲ್ಲವೇ? ಆದರೆ ತಮ್ಮ ಲಕ್ಷಣಗಳ ಮೂಲಕ ಪ್ರತಿ ಸಮಯ ಸೇವೆ ಮಾಡಬಲ್ಲಿರಿ. ಇದರಲ್ಲಿ ಸುಸ್ತಾಗುವ ಮಾತಿಲ್ಲ. ಇದನ್ನಂತೂ ಮಾಡಲು ಸಾಧ್ಯವಿದೆಯಲ್ಲವೇ? ಶಿಕ್ಷಕಿಯರು ವಾಚಾ ಸೇವೆಯನ್ನಂತೂ ಯಥಾಶಕ್ತಿ ಸಮಯ ಪ್ರಮಾಣವಾಗಿಯೇ ಮಾಡುತ್ತೀರಿ. ಆದರೆ ಭವಿಷ್ಯದ ಪರಿಷ್ಠೆಯ ಫೀಚರ್ಸ್ ಅಂದರೆ ಲಕ್ಷಣಗಳು ಇರಲಿ. ಸಂಗಮ ಯುಗದ ಫ್ಯೂಚರ್ ಪರಿಷ್ಠಾ ಸ್ಥಿತಿಯಾಗಿದೆ. ಅದು ಈಗ ಫ್ಯೂಚರ್ಸ್ನಲ್ಲಿ ಕಂಡು ಬರಲಿ. ಈಗ ಎಷ್ಟು ಒಳ್ಳೆಯ ಸೇವೆಯಾಗುವುದು. ಯಾವಾಗ ತಮ್ಮ ಜಡಚಿತ್ರಗಳು ಫೀಚರ್ಸ್ನ ಮೂಲಕವೇ ಅಂತಿಮ ಜನ್ಮದವರೆಗೂ ಸೇವೆ ಮಾಡುತ್ತಿವೆ ಅಂದ ಮೇಲೆ ತಾವು ಚೈತನ್ಯ ಶ್ರೇಷ್ಠಾತ್ಮರು ತಮ್ಮ ಫ್ಯೂಚರ್ಸ್ನ ಮೂಲಕ ಸೇವೆಯನ್ನು ಸಹಜವಾಗಿ ಮಾಡಬಲ್ಲಿರಿ. ತಮ್ಮ ಫ್ಯೂಚರ್ಸ್ನಲ್ಲಿ ಸದಾ ಸುಖ ಶಾಂತಿಯ ಖುಷಿಯ ಹೊಳಪಿರಲಿ. ಎಂತಹದ್ದೇ ದುಃಖಿ ಅಶಾಂತ ಆತ್ಮನು, ಚಿಂತಿತ ಆತ್ಮನು ತಮ್ಮ ಫ್ಯೂಚರ್ಸ್ನ ಮೂಲಕವೇ ತಮ್ಮ ಶ್ರೇಷ್ಠ ಫ್ಯೂಚರ್ ಅನ್ನು ಮಾಡಿಕೊಳ್ಳಬಹುದು. ಇಂತಹ ಅನುಭವವಿದೆಯಲ್ಲವೇ? ಅಮೃತ ವೇಳೆ ತಮ್ಮ ಫ್ಯೂಚರ್ಸ್ನನ್ನು ಪರಿಶೀಲಿಸಿಕೊಳ್ಳಿರಿ. ಹೇಗೆ ತಮ್ಮ ಮುಖವನ್ನು ಪರಿಶೀಲನೆ ಮಾಡಿಕೊಳ್ಳುತ್ತೀರಲ್ಲವೇ, ಹಾಗೆಯೇ ಫರಿಷ್ಠ ಫ್ಯೂಚರ್ನಲ್ಲಿ ಖುಷಿಯ ಶಾಂತಿಯ ಸುಖದ ಶೃಂಗಾರವು ಸರಿಯಾಗಿದೆಯೇ? ಇದನ್ನು ಪರಿಶೀಲಿಸಿಕೊಂಡಾಗ ಸ್ವತಃ ಮತ್ತು ಸಹಜವಾಗಿ ಸೇವೆಯಾಗುತ್ತಿರುವುದು. ಶಿಕ್ಷಕಿಯರಿಗೆ ಇದು ಸಹಜವೆನಿಸುತ್ತದೆಯಲ್ಲವೇ? ಇದನ್ನು 12 ಗಂಟೆಗಳು ಬೇಕಾದರೂ ಮಾಡಬಲ್ಲಿರಿ. ಈ ವಾಚಾ ಸೇವೆಯನ್ನಂತೂ 2-4 ಗಂಟೆಗಳು ಮಾತ್ರವೇ ಮಾಡುತ್ತೀರಿ. ಯೋಜನೆಯ ಸೇವೆ, ಭಾಷಣದ ಸೇವೆ ಮಾಡುತ್ತೀರೆಂದರೆ ಸುಸ್ತಾಗುತ್ತೀರಿ. ಆದರೆ ಇದರಲ್ಲಂತೂ ದಣಿಯುವ ಮಾತೇ ಇಲ್ಲ. ಸ್ವಾಭಾವಿಕವಲ್ಲವೇ? ಹೇಳುವುದಾದರೆ ಎಲ್ಲರೂ ಅನುಭವಿಗಳಾಗಿದ್ದೀರಿ. ಆದರೆ ಬಾಪ್ದಾದ ನೋಡಿದ್ದಾರೆ, ವಿದೇಶದಲ್ಲಿ ನಾಯಿ ಮತ್ತು ಬೆಕ್ಕುಗಳನ್ನು ಬಹಳ ಸಾಕುತ್ತಾರೆ. ಅದೇ ರೀತಿ ಆಟಿಕೆಗಳನ್ನು ಇಲ್ಲಿಯೂ ತರುತ್ತಾರೆ.
ಒಂದು ಮಾತೇನೆಂದರೆ ಬಹಳ ಚೆನ್ನಾಗಿ ಅನುಭವ ಮಾಡುತ್ತೀರಿ, ಆದರೆ ಕೆಲವೊಮ್ಮೆ ಬೆಕ್ಕು ಬಂದು ಬಿಡುತ್ತದೆ, ಇನ್ನೂ ಕೆಲವೊಮ್ಮೆ ಯಾವುದೋ ನಾಯಿಯೂ ಬಂದು ಬಿಡುತ್ತದೆ. ಅದನ್ನು ಓಡಿಸುವುದರಲ್ಲಿಯೇ ಸಮಯ ತೊಡಗಿಸುತ್ತೀರಿ. ಆದರೆ ಇಂದು ತಿಳಿಸಿದರಲ್ಲವೇ, ಮಾಯೆಯು ತಮ್ಮ ಸಫಲತೆಯ ಮಾಲೆಯಾಗಿ ಬಿಡುತ್ತದೆ. ಎಲ್ಲಾ ನಿಮಿತ್ತ ಸೇವಾಧಾರಿಗಳ ಕೊರಳಿನಲ್ಲಿ ಮಾಲೆಯು ಹಾಕಲ್ಪಟ್ಟಿದೆ. ಸಫಲತೆಯ ಮಾಲೆ ಇದೆಯೋ ಅಥವಾ ಕೆಲವೊಮ್ಮೆ ಮಾಲೆಯು ಕೊರಳಿನಲ್ಲಿದ್ದರೂ ಸಹ ಕಂಡು ಬರುವುದಿಲ್ಲವೋ? ಸಫಲತೆಯು ಸಿಗಲಿ ಎಂದು ಹೊರಗೆ ಹುಡುಕಾಡುತ್ತಾ ಇರುತ್ತೀರಾ? ಹೇಗೆ ರಾಣಿಯ ಕಂಠಹಾರದ ಕಥೆಯನ್ನು ತಿಳಿಸುತ್ತಾರಲ್ಲವೇ, ಕೊರಳಿನಲ್ಲಿ ಹಾರವಿದ್ದರೂ ಸಹ ಹೊರಗಡೆ ಹುಡುಕಾಡುತ್ತಿದ್ದಳು. ಆ ರೀತಿ ಮಾಡುವುದಿಲ್ಲ ತಾನೆ? ಸಫಲತೆಯು ಪ್ರತಿಯೊಬ್ಬ ಬ್ರಾಹ್ಮಣ ಆತ್ಮನ ಅಧಿಕಾರವಾಗಿದೆ. ಎಲ್ಲಾ ಟೀಚರ್ಸ್ ಸಫಲತಾ ಮೂರ್ತಿಗಳು ಆಗಿದ್ದೀರಲ್ಲವೇ? ಅಥವಾ ಪುರುಷಾರ್ಥಿ ಮೂರ್ತಿಗಳು ಪರಿಶ್ರಮ ಮೂರ್ತಿ ಆಗಿದ್ದೀರಾ? ಪುರುಷಾರ್ಥವೂ ಸಹ ಸಹಜ ಪುರುಷಾರ್ಥ ಪರಿಶ್ರಮದ್ದಲ್ಲ. ಯಥಾರ್ಥ ಪುರುಷಾರ್ಥದ ಪರಿಭಾಷೆಯೇ ಆಗಿದೆ ಸ್ವಾಭಾವಿಕ ಅಟೆನ್ಷನ್. ಕೆಲವರು ಹೇಳುತ್ತಾರೆ ಅಟೆನ್ಷನ್ ಇಡಬೇಕಲ್ಲವೇ ಎಂದು. ಆದರೆ ಅಟೆನ್ಷನ್ ಟೆನ್ಷನ್ನಲ್ಲಿ ಬದಲಾಗುತ್ತದೆ, ಇದು ಗೊತ್ತೇ ಆಗುವುದಿಲ್ಲ. ನ್ಯಾಚುರಲ್ ಅಟೆನ್ಷನ್ ಅರ್ಥಾತ್ ಯಥಾರ್ಥ ಪುರುಷಾರ್ಥಿ. ಟೀಚರ್ಸ್ನೊಂದಿಗೆ ಬಾಪ್ದಾದರವರ ಪ್ರೀತಿ ಇದೆ, ಆದ್ದರಿಂದ ಪರಿಶ್ರಮ ಪಡಲು ಬಿಡುವುದಿಲ್ಲ. ಹೃದಯದ ಪ್ರೀತಿಯೂ ಇದೆ ಆಗಿದೆಯಲ್ಲವೇ? ಒಳ್ಳೆಯದು. ಇನ್ನೊಂದು ಬಾರಿ ಮತ್ತೇನನ್ನು ನೋಡಿದೆವು ಎಂಬುದನ್ನು ತಿಳಿಸುತ್ತೇನೆ, ಸ್ವಲ್ಪ ಸ್ವಲ್ಪವಾಗಿ ತಿಳಿಸುತ್ತೇನೆ. ಎಲ್ಲರ ಮನಸ್ಸಿನ ಪಟಲದಲ್ಲಿ ತಮ್ಮ ಚಿತ್ರವಂತೂ ಬರುತ್ತಿದೆ. ದೇಶ ವಿದೇಶದಲ್ಲಿ ಸೇವೆಯ ಅಲೆಯು ಚೆನ್ನಾಗಿದೆ. ಭಾರತದ ಸಮ್ಮೇಳನಗಳು ಸಹ ಬಹಳ ಚೆನ್ನಾಗಿ ಸಫಲವಾಯಿತು. ಸಫಲತೆಯ ಚಿಹ್ನೆ ಆಗಿದೆ. ಸಫಲತೆಯೇ ಸುಗಂಧದಲ್ಲಿ ಬರುವಂತಹ ಆತ್ಮರು ತಮ್ಮ ಉಮಂಗ ಉತ್ಸಾಹದಿಂದ ಸಂಖ್ಯೆಯಲ್ಲಿ ಹೆಚ್ಚುತ್ತಾ ಹೋಗುತ್ತಾರೆ. ಒಳ್ಳೆಯದರ ಚಿಹ್ನೆಯೂ ಇದೇ ಆಗಿದೆ. ಎಲ್ಲರಲ್ಲಿ ನೋಡುವ, ಕೇಳುವ, ಪಡೆಯುವ ಇಚ್ಛೆಯು ಹೆಚ್ಚಾಗುತ್ತಿದೆ. ಇದು ಒಳ್ಳೆಯ ಸೇವೆಯ ಗುರುತಾಗಿದೆ. ಆದ್ದರಿಂದ ಸಂಖ್ಯೆಯು ಕಡಿಮೆಯಾಗುವುದೇನೋ ಎಂದು ಆಲೋಚಿಸಬೇಡಿ. ಒಂದು ವೇಳೆ ಒಳ್ಳೆಯದನ್ನು ಮಾಡುತ್ತೀರೆಂದರೆ ಇಚ್ಛೆಯೂ ಹೆಚ್ಚುವುದು, ಸಂಖ್ಯೆಯೂ ಹೆಚ್ಚುವುದು. ವಿದೇಶದ ರಿಟ್ರೀಟ್ನಲ್ಲಿ ಇರಲಿ, ಸಮ್ಮೇಳನಗಳಿರಲಿ, ಎರಡರ ಫಲಿತಾಂಶವು ದಿನ ಪ್ರತಿದಿನ ಬಹಳ ಚೆನ್ನಾಗಿ ಕಂಡುಬರುತ್ತಿದೆ. ಎಲ್ಲದಕ್ಕಿಂತ ಒಳ್ಳೆಯ ಫಲಿತಾಂಶವೇನೆಂದರೆ, ಮೊದಲು ವಿದೇಶದಲ್ಲಿ ಹೇಳುತ್ತಿದ್ದರು ಬ್ರಹ್ಮಕುಮಾರಿಯರ ಹೆಸರಿಟ್ಟರೆ ಯಾರೂ ಬರುವುದಿಲ್ಲ ಎಂದು. ಈಗಂತೂ ಡೈರೆಕ್ಟ್ ಬ್ರಹ್ಮಕುಮಾರಿಯರ ಆಶ್ರಮದಲ್ಲಿ ರಿಟ್ರೀಟ್ ಮಾಡಲು ಹೋಗುತ್ತಿದ್ದೇವೆ, ರಾಜಯೋಗವನ್ನು ಕಲಿಯಲು ಹೋಗುತ್ತಿದ್ದೇವೆ ಎಂದು ಹೇಳುತ್ತಾರೆ. ಅಂದ ಮೇಲೆ ಇದು ಪರದೆಯ ಹೊರಗಡೆ ಬಂದಿರುವುದಾಗಿದೆ, ಅಂದರೆ ಮುಸುಕು ತೆರೆದಿದೆ. ಮಧುಬನ ನಿವಾಸಿಗಳು ಅಥವಾ ಸೇವಾಧಾರಿಗಳೆಲ್ಲರೂ ಭಾರತದ ಅನೇಕ ಸ್ಥಾನಗಳಿಂದ ಬಂದು ಸೇವೆ ಮಾಡಿರಬಹುದು. ಮಧುಬನ ನಿವಾಸಿ ಹಾಗೂ ನಾಲ್ಕಾರು ಕಡೆಯ ಸೇವಾಧಾರಿಗಳು ಸ್ನೇಹದಿಂದ ಮಾತುಗಳನ್ನು ನೋಡದೆ, ವಿಶ್ರಾಂತಿಯನ್ನು ಲೆಕ್ಕಿಸದೆ ಒಳ್ಳೆಯ ಅವಿಶ್ರಾಂತ ಸೇವೆ ಮಾಡಿದ್ದೀರಿ. ಆದ್ದರಿಂದ ಬಾಪ್ದಾದ ನಾಲ್ಕಾರು ಕಡೆಯ ಅವಿಶ್ರಾಂತ ಸೇವೆಯ ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ವಿಶೇಷ ಮಕ್ಕಳಿಗೆ ಸೇವೆಯ ಶುಭಾಶಯಗಳು, ಹೃದಯದ ಶುಭಾಶಯಗಳನ್ನು ತಿಳಿಸುತ್ತಿದ್ದಾರೆ. ಸಂದೇಶದ ಕೂಗು ನಾಲ್ಕಾರು ಕಡೆ ಮೊಳಗುತ್ತಾ ಹರಡುತ್ತಿದೆ. ಒಳ್ಳೆಯದು. ಸರ್ವ ದಿವ್ಯ ಬುದ್ಧಿ ಆತ್ಮಿಕ ವರದಾನಿ ಆತ್ಮರಿಗೆ ಸದಾ ಬುದ್ಧಿ ಬಲವನ್ನು ಸಮಯ ಪ್ರಮಾಣ ಕಾರ್ಯಪ್ರಮಾಣ ಉಪಯೋಗಿಸುವಂತಹ ಜ್ಞಾನಸ್ವರೂಪ ಆತ್ಮರಿಗೆ ಸದಾ ತಮ್ಮ ಫರಿಷ್ಠಾ ಫೀಚರ್ಸ್ನ ಮೂಲಕ ಅಖಂಡ ಸೇವೆ ಮಾಡುವಂತಹ ಸ್ವತಃ ಸಹಜ ಪುರುಷಾರ್ಥಿ ಆತ್ಮರಿಗೆ ಬಾಪ್ದಾದರವರ ನೆನಪು, ಪ್ರೀತಿ ಹಾಗೂ ನಮಸ್ತೆ. ಬಾಪ್ದಾದರವರಿಗೆ ಮಕ್ಕಳು ಮಾಡುವಂತಹ ಸವಿ ನೆನಪು, ಪ್ರೀತಿ ಹಾಗೂ ನಮಸ್ತೆ, ನಮಸ್ತೆ, ನಮಸ್ತೆ. ಡಬಲ್ ವಿದೇಶಿ ಸಹೋದರ ಸಹೋದರಿಯರ ಭಿನ್ನ ಭಿನ್ನ ಗ್ರೂಪ್ಗಳೊಂದಿಗೆ ಅವ್ಯಕ್ತ ಬಾಪ್ದಾದರವರ ವಾರ್ತಾಲಾಪ. ಒಂದನೆಯದು, ಎಲ್ಲರೂ ತಮ್ಮ ಶ್ರೇಷ್ಠ ಭಾಗ್ಯವನ್ನು ನೋಡುತ್ತಾ ಹರ್ಷಿತರಾಗುತ್ತಾ ಇದ್ದೀರಾ? ಭಲೆ ಯಾರೆಷ್ಟಾದರೂ ಬರಲಿ, ಆದರೆ ತಮ್ಮ ಭಾಗ್ಯವಂತೂ ಸದಾ ಇದ್ದೇ ಇರುತ್ತದೆ. ತಾವು ಅವರನ್ನು ಮುಂದುವರಿಸುತ್ತಿದ್ದರೂ ಮುಂದೆ ಇರುತ್ತೀರಿ, ಏಕೆಂದರೆ ಮುಂದುವರೆಸುವವರು ಸ್ವತಃವಾಗಿಯೇ ಮುಂದೆ ಇರುತ್ತಾರೆ. ಅನ್ಯರನ್ನು ಮುಂದಿಡುವುದರಿಂದ ತಮ್ಮ ಪುಣ್ಯವು ಜಮಾ ಆಗಿಬಿಡುತ್ತದೆ. ಹಾಗಾದರೆ ಮುಂದುವರೆದಿದ್ದೀರಲ್ಲವೇ?
ಈ ಲಕ್ಷ್ಯವು ಸದಾ ಪ್ರತಿ ಹೆಜ್ಜೆಯಲ್ಲಿರಲಿ, ಮುಂದುವರಿಯಬೇಕು ಹಾಗೂ ಮುಂದುವರೆಸಬೇಕು. ತಂದೆಯೋ ಹೇಗೆ ಮಕ್ಕಳನ್ನು ಮುಂದಿಟ್ಟರು, ಸ್ವಯಂ ಬೆನ್ನೆಲುಬು ಆಗಿದ್ದರು, ಆದರೆ ಮಕ್ಕಳನ್ನು ಮುಂದಿಟ್ಟರು. ಅಂದ ಮೇಲೆ ಫಾಲೋ ಫಾದರ್ ಮಾಡುವವರಲ್ಲವೇ. ಸಂಗಮ ಯುಗದಲ್ಲಿ ಯಾರೆಷ್ಟು ತಂದೆಯನ್ನು ಫಾಲೋ ಮಾಡುತ್ತೀರಿ, ಅಷ್ಟೇ ವಿಶ್ವದ ರಾಜ್ಯ ಸಿಂಹಾಸನದಲ್ಲಿಯೂ ನಂಬರ್ 1 ಫಾಲೋ ಮಾಡುವಿರಿ. ಸಿಂಹಾಸನ ಪಡೆಯಬೇಕೆ ಅಥವಾ ಸಿಂಹಾಸನಾಧಿಕಾರಿಗಳನ್ನು ನೋಡುವಿರ, ಆಸೀನರಾಗಬೇಕು. ಸತ್ಯಯುಗದಲ್ಲಂತೂ 8 ಮಂದಿ ಕುಳಿತುಕೊಳ್ಳುವರು, ಮತ್ತೇನು ಮಾಡುವಿರಿ? ಸ್ವಲ್ಪ ಸಮಯವೆಷ್ಟೇ ಅನುಭವಿಸುವಿರ? ಯಾವಾಗ ವಿಶ್ವ ಮಹಾರಾಜನು ತನ್ನ ಮಹಲಿನಲ್ಲಿ ಹೋಗುವನೋ ಆಗ ತಾವು ಕುಳಿತುಕೊಂಡು ನೋಡುವಿರ, ಮತ್ತೇನು ಮಾಡುವಿರಿ? ಈ ಸಮಯದಲ್ಲೆಷ್ಟು ಸದಾ ತಂದೆಯ ಜೊತೆ ತಿನ್ನುತ್ತಾ ಕುಡಿಯುತ್ತಾ ಇರುತ್ತೀರಿ, ಆಡುವುದು ವಿದ್ಯಾಭ್ಯಾಸ ಮಾಡುತ್ತೀರಿ, ಅಷ್ಟೇ ಅಲ್ಲಿಯೂ ಜೊತೆ ಇರುತ್ತೀರಿ. ಅಂದ ಮೇಲೆ ಬ್ರಹ್ಮ ತಂದೆಯೊಂದಿಗೆ ಬಹಳ ಪ್ರೀತಿ ಇದೆಯಲ್ಲವೇ? ಬ್ರಹ್ಮ ತಂದೆಯ ಮುದ್ದಾದ ಬ್ರಹ್ಮಕುಮಾರ ಹಾಗೂ ಬ್ರಹ್ಮಕುಮಾರಿಯರು ಆಗಿದ್ದೀರಾ ಎಂಬುದು ಬಾಪ್ದಾದರವರೆಗೂ ಖುಷಿ ಇದೆ. ಬ್ರಹ್ಮ ತಂದೆಯ ಜೊತೆ ಅನೇಕ ಜನ್ಮಗಳವರೆಗೆ ಸಮೀಪವಿರುತ್ತೀರಿ, ಜೊತೆ ಇರುತ್ತೀರಿ. 21 ಜನ್ಮಗಳಂತೂ ಗ್ಯಾರಂಟಿ ಇದೆ. ಭಿನ್ನ ನಾಮ ರೂಪದಿಂದ ಬ್ರಹ್ಮರವರ ಆತ್ಮನ ಜೊತೆ ಸಂಬಂಧದಲ್ಲಿರುತ್ತೇವೆ. ಇದೇ ತಮ್ಮ ಹೃದಯದಲ್ಲಿಯೂ ಬರುತ್ತದೆ ಅಥವಾ ಕೇಳುತ್ತಿದ್ದೀರಿ, ಆದ್ದರಿಂದ ಹೇಳುತ್ತೀರಾ? ಅನುಭವವಾಗುವುದೇ? ಸಮೀಪತೆಯ ಸ್ಮೃತಿ ಎಷ್ಟು ಇರುತ್ತದೆಯೋ ಅಷ್ಟೇ ಸ್ವಾಭಾವಿಕವಾಗಿ ನಶೆ ನಿಶ್ಚಯವೂ ಸ್ವತಃವಾಗಿ ಇರುತ್ತದೆ. ಹೃದಯದಿಂದ ಸದಾ ಈ ಅನುಭವ ಮಾಡಿರಿ. ಅನೇಕ ಬಾರಿ ತಂದೆಯ ಸಂಗಾತಿಯಾಗಿದ್ದೇನೆ, ಈಗಲೂ ಸಂಗಾತಿಯಾಗಿದ್ದೇನೆ, ಅನೇಕ ಬಾರಿ ಆಗುತ್ತಿರುತ್ತೇನೆ. ಮಕ್ಕಳ ಅವಿನಾಶಿ ಪುರುಷಾರ್ಥವನ್ನು ನೋಡುತ್ತಾ ಬಾಪ್ದಾದರವರಿಗೆ ವಿಶೇಷ ಖುಷಿಯಾಗುವುದು. ಸದಾ ಮಾತಾ ಪಿತಾ ಹಾಗೂ ಪರಿವಾರದ ಪುಟ್ಟ ಮಕ್ಕಳ ಮೇಲೆ ವಿಶೇಷ ಪ್ರೀತಿ ಇರುತ್ತದೆ ಹಾಗೂ ಎಲ್ಲರ ಪ್ರೀತಿಯೇ ಅವರನ್ನು ಮುಂದುವರಿಸುತ್ತದೆ. ಬಾಪ್ದಾದರವರು ಸದಾ ನೋಡುತ್ತಾ ಇರುತ್ತಾರೆ ಯಾವ ಮಗು ಎಷ್ಟು ಮುಂದುವರಿಯುತ್ತಿದೆ ಹಾಗೂ ಸೇವೆಯಲ್ಲಿ ಎಷ್ಟು ವೃದ್ಧಿಯನ್ನು ಮಾಡುತ್ತಿದೆ. ಹಾಗಾದರೆ ಸದಾ ಇದೇ ವರದಾನವನ್ನು ನೆನಪಿಟ್ಟುಕೊಳ್ಳಿರಿ. ಸದಾ ನಿರಂತರ ಹಾಗೂ ಸ್ವಾಭಾವಿಕ ಪುರುಷಾರ್ಥವಿರಬೇಕು. ಈ ವರ್ಷದಲ್ಲಿ ಇದೇ ವರದಾನವನ್ನು ಸ್ಮೃತಿಯಲ್ಲಿಟ್ಟುಕೊಳ್ಳುತ್ತಾ ಸ್ಮೃತಿ ಸ್ವರೂಪರಾಗಿರಿ. ಪ್ರತಿಯೊಬ್ಬರೂ ಈ ವರದಾನವನ್ನು ನನಗೆ ವ್ಯಕ್ತಿಗತವಾಗಿ ಕೊಟ್ಟಿದ್ದಾರೆಂದು ತಿಳಿಯಿರಿ. ಒಳ್ಳೆಯದು. ಎಲ್ಲರೂ ವ್ಯಸ್ತವಾಗಿರುತ್ತೀರಿ ಅಲ್ಲವೇ? ಯಾರು ವ್ಯಸ್ತವಾಗಿರುತ್ತಾರೆಯೋ ಅವರ ಬಳಿ ಮಾಯೆಯು ಬರುವುದಿಲ್ಲ, ಏಕೆಂದರೆ ತಮ್ಮ ಬಳಿ ಅದನ್ನು ಸ್ವೀಕರಿಸಲು ಸಮಯವೇ ಇಲ್ಲ. ಅಂದ ಮೇಲೆ ಇಷ್ಟು ವ್ಯಸ್ತವಾಗಿರುತ್ತೀರಾ ಅಥವಾ ಕೆಲವೊಮ್ಮೆ ಸ್ವೀಕರಿಸುತ್ತೀರಾ? ಬ್ರಾಹ್ಮಣರಾಗಿರುವುದಾದರೂ ಏತಕ್ಕಾಗಿ? ವ್ಯಸ್ತವಾಗಿರುವುದಕ್ಕಾಗಿ ಅಲ್ಲವೇ? ಬಾಪ್ದಾದರವರು ತಮಾಷೆಯಲ್ಲಿ ಹೇಳುತ್ತಾರೆ, ವ್ಯಸ್ತವಾಗಿರುವವರೇ ಅತ್ಯಂತ ದೊಡ್ಡ ವ್ಯಾಪಾರಗಾರ ಆಗಿದ್ದಾರೆ. ಇಡೀ ದಿನದಲ್ಲಿ ಎಷ್ಟೊಂದು ಶ್ರೇಷ್ಠವಾದ ವ್ಯಾಪಾರ ಮಾಡುತ್ತೀರಿ? ಲೆಕ್ಕ ಗೊತ್ತಿದೆಯೇ? ಲೆಕ್ಕವನ್ನಿಡುವುದು ಬರುತ್ತದೆಯೇ? ಪ್ರತಿ ಹೆಜ್ಜೆಯಲ್ಲಿ ಪದಮಗಳ ಸಂಪಾದನೆ ಇದೆ. ಹೆಜ್ಜೆಯ ಪದಮ ಇಂತಹ ವ್ಯಾಪಾರವನ್ನು ಇಡೀ ಕಲ್ಪದಲ್ಲಿ ಯಾರೂ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಅಂದ ಮೇಲೆ ಎಷ್ಟು ಜಮಾ ಆಗುವುದೋ ಅದರ ಖುಷಿಯಾಗುವುದು. ಅತ್ಯಂತ ಹೆಚ್ಚು ಖುಷಿ ಯಾರಿಗಾಗುವುದು? ನಶೆಯಿಂದ ಹೇಳಿರಿ, ನಾವು ಖುಷಿಯಾಗಿದ್ದೇವೆ, ಮತ್ಯಾರು ಆಗುವರು? ಈ ನಶೆಯೂ ಹೌದು, ಆದರೆ ನಿರ್ಮಾಣತೆಯಾಗಿದೆ. ಹೇಗೆ ಒಳ್ಳೆಯ ವೃಕ್ಷದ ಚಿಹ್ನೆಯಲ್ಲಿ ಫಲ ತುಂಬಿರುವುದಾಗಿರುತ್ತದೆ, ಆದರೆ ಬಾಗುತ್ತದೆ. ಇಂತಹ ನಶೆಯಿದೆಯೇ? ಅಂದಾಗ ಎರಡೂ ಒಟ್ಟೊಟ್ಟಿಗಿರಲಿ. ತಮ್ಮೆಲ್ಲರ ಸ್ವಾಭಾವಿಕ ಜೀವನವೇ ಇದಾಗಿ ಬಿಟ್ಟಿತು. ಯಾರನ್ನೇ ನೋಡುತ್ತೀರೆಂದರೆ ಇವರೆಲ್ಲರೂ ಒಂದೇ ಪರಿವಾರದ ಆತ್ಮರಾಗಿದ್ದಾರೆ ಎಂಬ ಸ್ಮೃತಿಯಿಂದ ನೋಡುತ್ತೀರಿ. ಆದ್ದರಿಂದ ನಷ್ಟವಿರುವ ನಶೆಯಿಲ್ಲ. ಪ್ರತಿಯೊಂದು ಆತ್ಮನ ಬಗ್ಗೆ ಸ್ವತಃವಾಗಿಯೇ ಹೃದಯದ ಪ್ರೀತಿ ಉತ್ಪನ್ನವಾಗುವುದು. ಎಂದಿಗೂ ಯಾರ ಬಗ್ಗೆಯೂ ತಿರಸ್ಕಾರ ಬರಲು ಸಾಧ್ಯವಿಲ್ಲ. ಯಾವಾಗ ಯಾರೇ ಗ್ಲಾನಿ ಮಾಡಿದರೂ ತಿರಸ್ಕಾರ ಬರಲು ಸಾಧ್ಯವಿಲ್ಲ. ಪ್ರಶ್ನೆಯೂ ಸಹ ಉತ್ಪನ್ನವಾಗಲು ಸಾಧ್ಯವಿಲ್ಲ. ಎಲ್ಲಿ ಪ್ರಶ್ನಾರ್ಥಕ ಚಿಹ್ನೆ ಇರುವುದೋ ಅಲ್ಲಿ ಅವಶ್ಯವಾಗಿ ಏರುಪೇರಾಗುವುದು. ಪೂರ್ಣ ವಿರಾಮವನ್ನಿಡುವವರೇ ಪೂರ್ಣಾಂಕಗಳಿಂದ ಉತ್ತೀರ್ಣರಾಗುವರು. ಯಾರ ಬಳಿ ಶಕ್ತಿಗಳ ಸಂಗ್ರಹಣೆಯು ಸಂಪೂರ್ಣವಾಗಿ ಆಗಿರುತ್ತದೆಯೋ ಅವರೇ ಪೂರ್ಣ ವಿರಾಮವನ್ನು ಇಡಲು ಸಾಧ್ಯವಾಗುವುದು. ಒಳ್ಳೆಯದು.
ಬಾಪ್ತಾದರವರು ವಿದಾಯಿಯ ಸಮಯದಲ್ಲಿ ಎಲ್ಲ ಮಕ್ಕಳಿಗೂ ಹೋಲಿ ಹಬ್ಬದ ಶುಭಾಶಯಗಳನ್ನು ನೀಡಿದರು. ಹೋಲಿ ಮಕ್ಕಳಿಗಾಗಿ ಸದಾ ಹೋಲಿಯಾಗಿದೆ, ಸದಾಕಾಲವೂ ಜ್ಞಾನದ ರಂಗಿನಲ್ಲಿ ರಂಗಿತರಾಗಿದ್ದೀರಿ. ಆದ್ದರಿಂದ ವಿಶೇಷವಾಗಿ ರಂಗನ್ನಾಕುವ ಅವಶ್ಯಕತೆಯೇ ಬರುವುದಿಲ್ಲ. ಇವರುಗಳಂತೂ ಹಾಕುವುದಿಲ್ಲ ಅಲ್ಲವೇ? ವಿದೇಶದಲ್ಲಿ ರಂಗನ್ನು ಹಾಕುವುದಿಲ್ಲ, ಅದಂತೂ ಮನೋರಂಜನೆಯಾಯಿತು. ಬಾಕಿ ರಂಗಿನಲ್ಲಿ ರಂಗಿತರಾಗಿ ಮಿಕ್ಕಿ ಮೌಸ್ ಆಗಬಾರದು, ಸದಾ ಹೋಲಿ ಹಂಸಗಳಾಗಿದ್ದೀರಿ, ಹೋಲಿ ಆಗಿರುವವರು ಆಗಿದ್ದೀರಿ, ಹಾಗೂ ಹೋಲಿಯನ್ನು ಆಚರಿಸುವವರಾಗಿದ್ದೀರಿ, ಅನ್ಯರನ್ನು ಹೋಲಿಯಾಗಿಸುವ ರಂಗನ್ನು ಹಾಕುವವರಾಗಿದ್ದೀರಿ. ಎಲ್ಲ ಮಕ್ಕಳಿಗೆ ಹೋಲಿಯ ಶುಭಾಶಯಗಳು, ಹಾಗೂ ಜೊತೆ ಜೊತೆಗೆ ಒಲವು ಉತ್ಸಾಹವಿರುವ ಜೀವನದಲ್ಲಿ ಹಾರುವ ಕಾರಣ ಶುಭಾಶಯಗಳು. ಒಳ್ಳೆಯದು ವರದಾನ. ಸಾಕ್ಷಿ ಸ್ಥಿತಿಯ ಅಚಲ ಆಸನದಲ್ಲಿ ಆಸೀನರಾಗಿರುವಂತಹ ಅಚಲ ಅಡೋಲ ಪ್ರಕೃತಿ ಜೀತ ಆಗಿರಿ. ವರದಾನದ ವಿಶ್ಲೇಷಣೆ: ಪ್ರಕೃತಿಯು ಎಷ್ಟೇ ಏರುಪೇರು ಮಾಡಲಿ ಅಥವಾ ತನ್ನ ಸುಂದರ ಆಟವನ್ನೇ ತೋರಿಸಲಿ, ಎರಡರಲ್ಲಿಯೂ ಪ್ರಕೃತಿಪತಿ ಆತ್ಮರು ಸಾಕ್ಷಿಯಾಗಿರುತ್ತಾ ಆಟವನ್ನು ನೋಡುವರು. ಆಟ ನೋಡುವುದರಲ್ಲಿ ಮಜಾ ಬರುತ್ತದೆಯೋ ಹೊರತು ಗಾಬರಿಯಾಗುವುದಿಲ್ಲ. ಯಾರು ತಪಸ್ಸಿನ ಮೂಲಕ ಸಾಕ್ಷಿ ಸ್ಥಿತಿಯ ಅಚಲ ಆಸನದಲ್ಲಿ ಆಸೀನರಾಗಿರುವ ಅಭ್ಯಾಸ ಮಾಡುವರೋ, ಅವರು ಪ್ರಕೃತಿಯ ಅಥವಾ ವ್ಯಕ್ತಿಗಳ ಯಾವುದೇ ಮಾತುಗಳು ಸಹ ಅಲುಗಾಡಿಸುವುದಕ್ಕೂ ಆಗುವುದಿಲ್ಲ. ಪ್ರಕೃತಿ ಮತ್ತು ಮಾಯೆಯ ಐದೈದು ಆಟಗಾರರು ತನ್ನ ಆಟವನ್ನಾಡುತ್ತಿದ್ದಾರೆ. ತಾವು ಅದನ್ನು ಸಾಕ್ಷಿಯಾಗಿದ್ದು ನೋಡಿದಾಗ ಅಚಲ ಅಡೋಲ ಪ್ರಕೃತಿ ಜೀತ ಆತ್ಮರೆಂದು ಕರೆಸಿಕೊಳ್ಳುವಿರಿ. ಸ್ಲೋಗನ್: ಮನಸ್ಸು ಬುದ್ಧಿಯನ್ನು ಒಬ್ಬ ತಂದೆಯಲ್ಲಿ ಏಕಾಗ್ರ ಮಾಡುವವರೇ ಪೂಜ್ಯಾತ್ಮರಾಗುವರು. ಸೂಚನೆ: ಇಂದು ತಿಂಗಳಿನ ಮೂರನೇ ರವಿವಾರವಾಗಿದೆ. ರಾಜಯೋಗಿ ತಪಸ್ವಿ ಸಹೋದರ ಸಹೋದರಿಯರೆಲ್ಲರೂ ಸಂಜೆ 6:30 ರಿಂದ 7:30 ರವರೆಗೆ ವಿಶೇಷವಾಗಿ ಯೋಗಾಭ್ಯಾಸದ ಸಮಯದಲ್ಲಿ ಪರಮಧಾಮದ ಶ್ರೇಷ್ಠ ಸ್ಥಿತಿಯಲ್ಲಿ ಸ್ಥಿತರಾಗಿದ್ದು ಇಡೀ ಗ್ಲೋಬಿಗೆ ಪವಿತ್ರತೆಯ ಶಕ್ತಿಶಾಲಿ ಕಿರಣಗಳ ಮೂಲಕ ಪವಿತ್ರತೆ, ಶಾಂತಿ ಹಾಗೂ ಶಕ್ತಿಯ ಸಕಾಶವನ್ನು ಹರಡಿಸಿರಿ. ಓಂ ಶಾಂತಿ.